ಹ ಅಂಕಲ್ ಸ್ಯಾಮ್ ಕತೆಗೋಗ್ ಪಿತ್ರೋಡ ಎಂಬಂತ ಒಬ್ಬ ವ್ಯಕ್ತಿ ಬಹಳ ಓದಿದಾರಂತ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ತಲೆಯಲ್ಲಿ ಸಗಣಿನೂ ಇಲ್ಲ ತಲೆಯಲ್ಲಿ ಸಗಣಿನಾರು ಇದ್ರೆ ತಟ್ಟುಬಿಟ್ಟು ಬೆರಣಿನಾರು ಮಾಡಿ ಒಂದು ರೂಪಾಯಿಗೆ ಮಾರ್ಕೋಬೋದಿತ್ತು ಅದೂ ಇಲ್ಲ ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿಚಾರದಲ್ಲಿ ಜ್ಞಾನಾರ್ಜನೆಯನ್ನು ಪ್ರದರ್ಶನ ಮಾಡಿ ತೋರ್ ಸಾಯ್ತೋರು ಎಲ್ಲ ಶಿಕ್ಷಿತರು ಡಿಗ್ರಿ ತಗೊಂಡವರೆಲ್ಲ ಜ್ಞಾನಿಗಳಲ್ಲ ಬುದ್ಧಿವಂತರೇನಲ್ಲ ಬುದ್ಧಿವಂತಿಕೆ ಕಾಮನ್ ಸೆನ್ಸು ಬುದ್ಧಿವಂತಿಕೆಗೂ ಓದ್ಗೂ ಸಂಬಂಧ ಇಲ್ಲ ಎರಡು ಬೇರೆ ಬೇರೆ ಮಾರ್ಕ್ಸ್ ತಗೊಂಡವರೆಲ್ಲ ಬುದ್ಧಿವಂತರಲ್ಲ ತಗೊಳ್ಳದೇ ಇದ್ದವರೆಲ್ಲ ಬಕ್ರಾಗಳಲ್ಲ ಜೀವನದಲ್ಲಿ ಭಾರತೀಯರ ಚರ್ಮದ ಬಗ್ಗೆ ಹೊಸ ಇನ್ವೆನ್ಷನ್ ಇದೆ ಇನ್ವೆನ್ಷನ್ ಇವ್ರದ್ದು ಈ ಅಂಕಲ್ ಸ್ಯಾಮ್ ಪಿತ್ರೋಡ ಹಾಂ ಮಾತಾಡಿದ್ದಾರೆ ಏನು ದೇಶದ ಪೂರ್ವದ ಭಾಗದ ಜನ ಅಂದರೆ ಅಸ್ಸಾಮು ಮಿಝೋರಾಮು ಮಣಿಪುರ ನಾಗಾಲ್ಯಾಂಡು ಎಲ್ಲ ಇದೆಯಲ್ಲಪ್ಪ ಆ ಭಾಗದವ್ರೆಲ್ಲ ಚೀನೀರ್ ಥರ ಕಾಣ್ತಾರಂತೆ ಅವ್ನಿಗೆ ನಿಮಗೆ ಈ ಡಝಂಟ್ ಡಿಸರ್ವ್ ಎ ಪ್ಲೂರಲ್ ಆಲ್ಸೋ ನನ್ನ ಪ್ರಕಾರ ಪಶ್ಚಿಮ ಭಾಗದವರು ಅಂದರೆ ಮಹಾರಾಷ್ಟ್ರ ಗುಜರಾತು ಈ ಕಡೆ ಭಾಗದವ್ರಲ್ಲ ಇದ್ದಾರಲ್ಲಪ್ಪ ಅವ್ರು ಅರಬರಂತೆ ಕಾಣ್ತಾರಂತೆ ಅಲ್ಲಲ್ಲ ಏನಪ್ಪ ನಿಂದು ಇನ್ವೆನ್ಷನ್ನು ಉತ್ತರದವರು ನಾರ್ತ್ ಇಂಡಿಯಾನವರು ಅವರೆಲ್ಲ ಬಿಳಿಯರಂತೆ ಕಾಣಿಸುತ್ತಾರಂತೆ ಓಹೋ ದಕ್ಷಿಣದವರು ನಾವು ನಾನು ಏಯ್ ಸ್ಯಾಂಪಿತ್ರೋಡ ಫುಲ್ ಇದು ಬ್ಲ್ಯಾಕ್ ನಾವು ಆಫ್ರಿಕನ್ನರಂತೆ ಸರ್ ಏನು ನಮ್ಗೆ ನಾಚಿಕೆ ಇದೆ ನಮ್ಮ ಚರ್ಮ ಬೆಕಪ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಏನು ನಾಚಿಕೆ ಇದೆ ಅದರಲ್ಲಿ ಇವಾಗ ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಹೂ ಟೋಲ್ಡ್ ವೈಟ್ ಈಸ್ ಬ್ಯೂಟಿಫುಲ್ ಬ್ಲ್ಯಾಕ್ ಈಸ್ ಬ್ಯೂಟಿಫುಲ್ ಕಾಚಡ ತಗೊಂಬಂದು ದಕ್ಷಿಣ ಆಫ್ರಿಕಾ ಥರ ಕಾಣ್ತಾರಂತೆ ಅಂತ ಖಾಸಗಿ ಸಂದರ್ಶನಕ್ಕೆಲ್ಲೋ ಹೇಳ್ಕೊಟ್ರು ಎಪ್ಪತ್ತೈದು ವರ್ಷದಲ್ಲಿ ಜನ ಇದ್ದರಂತೆ ಈಗ ಹಿಂಗೆ ಆಗ್ಬಿಟ್ಟಿದೆಯಂತೆ ಹಿಂಗೆ ಕಾಣಿಸ್ತಾ ಇದ್ದಾರಂತೆ ಇವನು ರಾಹುಲ್ ಗಾಂಧಿಗೆ ಅಡ್ವೈಸರು ಅಡ್ವೈಸರು ರಾಹುಲ್ ಗಾಂಧಿ ಸೀರಿಯಸ್ಸಾಗಿ ಇವ್ರು ಅಡ್ವೈಸ್ ತಗೋತಾ ಇದ್ದರೆ ನನಗೆ ಡೌಟ್ ಬರ್ತಾ ಇದೆ ಈ ಕೆಲಸರೆಲ್ಲ ಯಾಕೆ ಯಾಮಾರತ್ತೆ ಕೆಲವೆಲ್ಲ ಹಂಗಾರೆ ಅಂತ ಅವ್ರ ಸ್ಟೇಟ್ಮೆಂಟ್ ಇಂಥ ಗಿರಾಕಿ ಅಡ್ವೈಸ್ ತಗೊಂಡ್ರೆ ಏನಾಗುತ್ತೆ ಮುಖ ಕೊಡಿಸ್ಕೊಳ್ಳೋ ಹೇಳ್ಕೊ ಹಾ ಈಗ ಬಿಡ್ತಾರ ಪ್ರೈಮ್ ಮಿನಿಸ್ಟರ್ ಎಲ್ಲ ಹಿಡ್ಕಂಡು ಜಜ್ಜಕ್ಕೆ ಸ್ಟಾರ್ಟ್ ಮಾಡಿದ್ರು ಪಿತ್ರೋಡ ಕಾಂಗ್ರೆಸ್ನ ಶಕುನಿ ನೀಚ ಜನಾಂಗೀಯ ಹೇಳಿಕಾ ಹೇಳಿಕೆ ಕೊಡ್ತಿದ್ದಾರೆ ಡ್ಯಾಶ್ ಡ್ಯಾಶ್ ಎಲ್ಲ ಹಿಡ್ಕಂಡು ಬಾರಿಸಿದ್ರು ಪ್ರಿಯಾಂಕಾ ಗಾಂಧಿ ಮಾತ್ರ ನಿರುದ್ಯೋಗ ಬೆಲೆ ಏರಿಕೆ ಬಗ್ಗೆ ಮಾತನಾಡದೆ ಇಂಥ ವಿಷಯ ಎಲ್ಲ ಪ್ರಸ್ತಾಪಿಸಬಾರ್ದು ಅಂತ ನನ್ನ ಮಾನ ಮರ್ಯಾದೆ ಮತ್ತು ನನ್ನ ಅಸ್ತಿತ್ವದ ಪ್ರಶ್ನೆ ಬಂದಾಗ ನನಗೆ ನಿರುದ್ಯೋಗನೂ ಬೇಡ ಯಾವುದು ಬೇಡ ಅದನ್ನು ಬಿಟ್ಟಿದ್ದು ಮಾತಾಡ್ತೀನಿ ಮರ್ಯಾದೆ ಕಳ್ಕೊಂಡು ಜೀವನ ಮಾಡೋ ಹಂತ ಬರೋದಾದ್ರೆ ಒಪ್ಪ ಊಟ ಬಿಡ್ತೀವಿ ನಮ್ಗೆ ಇದು ಇಂಪಾರ್ಟೆಂಟ್ ನಿಮ್ಮ ರಾಜಕಾರಣದ ಮನೆ ಹಾಳಾಗೋಗ್ಲಿ ಡಿಸ್ಮಿಸ್ ದಟ್ ಫೆಲೋ ಫ್ರಮ್ ಯುವರ್ ಪಾರ್ಟಿ ಎಕ್ಸ್ಪೆಲ್ ಬರೀ ರಾಜೀನಾಮೆ ತೊಗೊಂಡು ಉಪ್ಪಿಗೆ ಹಾಕೊಂಡು ಎಕ್ತಾ ಇದ್ದೀರಾ ಯಾಕೆ ಪಿಸಾಕ್ಬೇಕು ಎಕ್ಸ್ಪೆಲ್ ಮಾಡಿ ನನಗೂ ಅವ್ನು ಚಿಂಪಾಂಜಿ ತರ ಕಾಣಿಸ್ತಾನೆ ಅಂತಂದ್ರೆ ಹೇಗಿರುತ್ತೆ ಅಂದ್ಬಿಟ್ರೆ ನಾನು ಹೇಳೋದು ನಾನು ಅಂದಿಲ್ಲ ಅನ್ಸಿದ್ರೆ ಥರ ತರ ಕಾಣ್ತಾನ ಅಂತ ಅನ್ಸಿದ್ರೆ ಒಂದು ವೇಳೆ ಈ ಶ್ಯಾನ್ ಪಿತ್ರೋಡ ಅನ್ನೋ ಮಹಾನ್ ಜ್ಞಾನಿಗೆ ಇದೆಲ್ಲ ಅನಿಸಿದ್ದರೆ ನಾನು ಹೇಳೋದು ಸೋನಿಯಾ ಗಾಂಧಿ ನೀನಂತ ಕರೆಯೋಣ ನನ್ನ ನೀನಂತ ಕರೆಯೋದು ಅವಾಗ ರಾಹುಲ್ ಗಾಂಧಿ ನೀನಂತ ಕರೆಯೋದು ಅರಬರಂತೆ ಕಾಣೋದಾದರೆ ಉದ್ಧವ್ ಠಾಕ್ರೆ ನಿನ್ನಂತ ಕರೆಯೋಣ ಶರದ್ ಪವಾರ್ ನಿನ್ನಂತ ಕರೆಯೋಣ ಏನಂತ ಕರೆಯೋಣ ಅವ್ರನ್ನೆಲ್ಲ ಅವರೆಲ್ಲ ಏನು ಎಂತೆಂಥ ಅಯೋಗ್ಯರುಗಳೆಲ್ಲ ಈ ದೇಶದ ಬಗ್ಗೆ ಮಾತನಾಡ್ತಾರೆ ಬೇರೆ ಕಡೆ ಕೂತ್ಕೊಂಡು ಇಂಥ ಕಚ್ಚಡಗಳು ದೇಶದ ಒಳಗೆ ಬರದಂಗೆ ಮಾಡಬೇಕು ಕಂಡು ಕಣ್ ಕಡೆ ಕೇಸ್ ಹಾಕ್ಬೇಕು ಹಾಕ್ಬಿಟ್ಟು ಒಳಕೆ ಬರಬಾರ್ದು ಇನ್ನೊಂದಿನ ಥ ಸ್ವಲ್ಪ ಹಿಡ್ತಾ ಬೇಡವಾ ಈಗ ರಾಜೀನಾಮೆ ಅಂತ ಅದು ಯಾವುದೋ ಓವರ್ಸೀಸ್ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಸ್ಥಾನ ಉಪ್ಪಿಗೆ ಹಾಕೊಂಡು ನೆಕ್ಕಳಿ ರಾಜೀನಾಮೆನ ಈ ಶುಡ್ ಬಿ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ ಎಸ್ ಮುಂದಕ್ಕೋಗೋಣ ಹೋಗೋಣ ಮೋದಿ ರಾಹುಲ್ ಗಾಂಧಿ ಮಧ್ಯೆ ಅಂಬಾನಿ ಅದಾನಿ ಫೈಟ್ ನಡೀತಾ ಇದೆ ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಏಕಾಏಕಿ ಅಂಬಾನಿ ಅದಾನಿ ವಿಚಾರವನ್ನ ಹೇಳಿಕೆ ಕೊಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಯಾಕೆ ಎಷ್ಟ್ ಮಾಲ್ ಬರ್ತಿದ್ದೀರಿ ಚೀಲಗಳಲ್ಲಿ ತುಂಬಿದ ಕಪ್ಪು ಹಣ ಕಾಂಗ್ರೆಸ್ ತಲುಪಿದೆಯಾ ಇದನ್ನ ದೇಶಕ್ಕೆ ಉತ್ತರ ಕೊಡಬೇಕು ಅಂತ ಮೋದಿ ಅವರು ಆಗ್ರಹಿಸಿದರು ಇದಕ್ಕೆ ವಿಡಿಯೋ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನಮಸ್ಕಾರ ಮೋದಿ ಅವರೇ ಏನ್ ಭಯಗೊಂಡಿದ್ದೀರಾ ಸಾಮಾನ್ಯವಾಗಿ ನೀವು ಮುಚ್ಚಿದ ಕೋಣೆಯಲ್ಲಿ ಅಂಬಾನಿ ಬಗ್ಗೆ ಮಾತನಾಡ್ತೀರಿ ಸಾರ್ವಜನಿಕವಾಗಿ ಫಸ್ಟ್ ಟೈಮ್ ಮಾತನಾಡಿದ್ದೀರಿ ಹಾಗಿದ್ರೆ ನಿಮ್ಗೆ ಹೇಗೆ ಗೊತ್ತು ವೈಯಕ್ತಿಕವಾಗಿ ಇಷ್ಟೆಲ್ಲ ವಿಚಾರವನ್ನ ಅನುಭವನಾ ಅಂತ ಕೇಳಿಕೊಂಡಿದ್ದಾರೆ ಆಲ್ ರೈಟ್ ಇಬ್ರು ಒಬ್ರಿಗೊಬ್ರು ಹೇಳ್ಕೊಂಡಿದ್ದಾರೆ ಬಟ್ ನನ್ ಪ್ರಾಬ್ಲಮ್ ಈಗ ಅವರಿಬ್ರು ಹಂಗ ಬ್ಲಾಕ್ ಮನಿ ಕೊಡ್ತಾರೆ ಅಂತ ಅರ್ಥನ ನಿಮ್ದೆಲ್ಲ ಅರ್ಥಗಳು ಒಬ್ರಿಗೊಬ್ರು ಮತ್ತೆ ಹಾ ಈಗ ಏನ್ ಮಾಡಣ ಈಗ ಲೋಕಸಭಾ ಚುನಾವಣೆಗೆ ಹೋಗ್ಬಿಡೋಣ ಕರ್ನಾಟಕದಲ್ಲಿ ದಾಖಲೆಯ ಮತದಾನ ಈ ಎಲ್ಲ ಕಚಡಾಗಳ ಮಧ್ಯೆ ಕಂತ್ರಿಗಳ ಮಧ್ಯೆ ಗಲೀಜು ಮತ್ತು ಹೇಸಿಗೆಯ ಮಧ್ಯೆ ಫಳಫಳ ಅಂತ ಹೊಳೆಯುತ್ತಿರುವ ವಜ್ರ ಒಂದೇ ಅದು ಭಾರತದ ಪ್ರಜೆ ಅದಕ್ಕೆ ಈ ಮತದಾನ ಒಂದೇ ಒಂದು ವಜ್ರ ಗಲೀಜಿಗೆ ಹೆಸ್ತ್ರೂ ಪಳಪಳ ಅಂತಿದೆ ಅದು ನಿಮ್ಮ ಕಚ್ಚಡಗಳಿಗೆ ಎಲ್ಲ ಮಧ್ಯೆ ಲೋಕಸಭಾ ಚುನಾವಣೆ ಆರಂಭ ಆಗಿದ್ದಿಂದ ದಾಖಲೆ ಅಳಿಸಿದ್ದಾರೆ ಕರ್ನಾಟಕದ ಮತದಾರ ಎರಡನೇ ಹಂತದಲ್ಲಿ ಕಂಗ್ರ್ಯಾಚುಲೇಷನ್ಸ್ ಆ ಭಾಗದ ಜನ ಆ ಬಿಸಿಲು ಆ ನಿರಾಸಕ್ತಿ ಎಲ್ಲದರ ಮಧ್ಯೆ ಹದಿನಾಲ್ಕು ಹದಿನಾಲ್ಕು ಕ್ಷೇತ್ರಗಳ ಜನ ದಾಖಲೆ ಮಾಡಿದ್ದಾರೆ ತಗಳಪ್ಪ ಇದಕ್ಕಿಂತ ಇನ್ನು ಬೆಸ್ಟ್ ಇರಕ್ಕೆ ಸಾಧ್ಯ ಇಲ್ಲ ಹಾಂ ಲೆಕ್ಕ ಕಳಿ ಹಾಂ ಶಿವಮೊಗ್ಗದವರು ಲೆಕ್ಕ ಕೊಡ್ತೀನಿ ಒಟ್ಟು ಒಟ್ಟಾರೆ ಮತದಾನ ಎಪ್ಪತ್ತೊಂದು ಪಾಯಿಂಟ್ ಎಂಟು ಎರಡು ಆಗಿದೆ ಎರಡನೇ ಹಂತದಲ್ಲಿ ಲೆಕ್ಕ ಕೊಡ್ತೀನಿ ಫಸ್ಟ್ ಫಸ್ಟ್ ಹೇಳ್ಬಿಡ್ತೀನಿ ಆಮೇಲೆ ಹೋದ ವರ್ಷದ ಹೇಳ್ತೀನಿ ಶಿವಮೊಗ್ಗ ಈಗ ಎಪ್ಪತ್ತೆಂಟು ಮೂವತ್ತ್ಮೂರು ಹೋದ್ಸರಿ ಎಪ್ಪತ್ತಾರು ಚಿಲ್ಲರೆ ಧಾರವಾಡ ಎಪ್ಪತ್ನಾಲ್ಕು ಮೂವತ್ತೇಳು ಹೋದ ಸರಿ ಎಪ್ಪತ್ತು ಚಿಲ್ಲರೆ ಉತ್ತರ ಕನ್ನಡ ಎಪ್ಪತ್ತಾರು ಪಾಯಿಂಟ್ ಐದು ಆರು ಮೂರು ಹೋದ್ಸರಿ ಎಪ್ಪತ್ನಾಲ್ಕು ಚಿಲ್ಲರೆ ಚಿಕ್ಕೋಡಿ ಎಪ್ಪತ್ತೆಂಟು ಪಾಯಿಂಟ್ ಮೂರು ಮೂರು ಹೋದ್ಸರಿ ಎಪ್ಪತ್ತೈದು ಚಿಲ್ಲರೆ ದಾವಣಗೆರೆ ಎಪ್ಪತ್ತಾರು ತೊಂಬತ್ತೊಂಬತ್ತು ಎಪ್ಪತ್ತೇಳನೇ ಎಪ್ಪತ್ತ್ಮೂರು ಚಿಲ್ಲರೆ ಹೋದ್ಸರಿ ಬಾಗಲಕೋಟೆ ಎಪ್ಪತ್ತೆರಡು ಅರವತ್ತಾರು ಎಪ್ಪತ್ತು ಎಪ್ಪತ್ತು ಹೋದ ಸರಿ ಬೆಳಗಾವಿ ಎಪ್ಪತ್ತೊಂದು ಹೋದ್ಸರಿ ಅರವತ್ತೇಳು ಚಿಲ್ಲರೆ ಬಳ್ಳಾರಿ ಎಪ್ಪತ್ತ್ಮೂರು ಚಿಲ್ಲ ಎಪ್ಪತ್ತ್ಮೂರು ವರೆ ಹೋದ್ಸರಿ ವರೆ ಹೆಚ್ಚು ಕಡಿಮೆ ಬೀದರ್ ಅರವತ್ತೈದು ಪಾಯಿಂಟ್ ನಾಲ್ಕು ಏಳು ಹೋದ್ಸರಿ ಅರವತ್ತ್ಮೂರು ವಿಜಯಪುರ ಅರವತ್ತಾರು ಪಾಯಿಂಟ್ ಮೂರು ಎರಡು ಹೋದ ಸರಿ ಅರವತ್ತೊಂದು ಪಾಯಿಂಟ್ ಎಂಟು ಕಲಬುರಗಿ ಅರವತ್ತೆರಡು ಪಾಯಿಂಟ್ ಎರಡು ಐದು ಹೋದ ಸರಿ ಅರವತ್ತೊಂದು ಪಾಯಿಂಟ್ ಒಂದು ಎಂಟು ಹಾವೇರಿ ಎಪ್ಪತ್ತೇಳು ಪಾಯಿಂಟ್ ಆರು ಸೊನ್ನೆ ಈಗ ಹೋದ್ಸರಿ ಎಪ್ಪತ್ನಾಲ್ಕು ಚಿಲ್ಲರೆ ಕೊಪ್ಪಳ ಈ ಸರಿ ಎಪ್ಪತ್ತೊಂದು ಹೆಚ್ಚು ಕಡಿಮೆ ಹೋದ ಸರಿ ಅರವತ್ತೆಂಟುವರೆ ರಾಯಚೂರು ಅರವತ್ತ್ನಾಲ್ಕು ಪ್ಲಸ್ ಚಿ ಚಿಲ್ಲರೆ ಹೋದ್ಸರಿ ಐವತ್ತೆಂಟು ಐವತ್ತೆಂಟು ಅಂತಂದು ಆರು ಪರ್ಸೆಂಟ್ ರೈಸ್ ಅಮೇಝಿಂಗ್ ಪೀಪಲ್ ಓಕೆ ಹೊಸ್ಟ್ರಜನಿಕ ಜಗತ್ತಿನಾದ್ಯಂತ ಕೋವಿಶೀಲ್ಡ್ ಲಸಿಕೆಯನ್ನು ಹಿಂಪಡೆಯುವ ನಿರ್ಧಾರವನ್ನ ಮಾಡಿದೆ ಕೊರೋನಾ ಬಳಿಕ ಬೇಡಿಕೆ ಕಡಿಮೆಯಾಗಿದ್ದರಿಂದ ತಯಾರಿಕೆ ಹಾಗೂ ಹಂಚಿಕೆಯನ್ನು ನಿಲ್ಲಿಸುವಂತಹ ನಿರ್ಧಾರಕ್ಕೆ ಬಂದಿದೆ ಜೊತೆಗೆ ಈ ಮಧ್ಯೆ ರೈಲು ನಿಲ್ದಾಣಗಳಲ್ಲಿ ಜನೌಷಧ ಕೇಂದ್ರ ಓಪನ್ ಆಗಲಿದೆ ಆರಂಭಿಕ ಹಂತದಲ್ಲಿ ನೂರು ಔಟ್ಲೆಟ್ಗಳನ್ನು ಓಪನ್ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಆಯ್ನೆ ಹೊಸಕೋಟೆ ನಗರದ ಅವಿಮುಕ್ತೇಶ್ವರ ದೇವಸ್ಥಾನಕ್ಕೆ ಮುಸ್ಲಿಂ ಸದಸ್ಯನೊಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಬಿಜೆಪಿ ವಿರೋಧಿಸಿದ್ದಾರೆ ಅದಕ್ಕೆ ಕಾಂಗ್ರೆಸ್ನವರು ಇದು ಬಿಜೆಪಿ ಟೈಮಲ್ಲಿ ಆಗಿದೆಯಲ್ಲ ಅಂತ ಅವರು ಯಾರು ಮುಜರಾಯ ಇಲಾಖೆ ಮಂತ್ರಿಗಳು ಸರಿ ಬಿಜೆಪಿಯವರೇ ನೋಡಿ ಹಿಂಗೆ ಹೇಳ್ಬಿಟ್ಟು ಸಿಗಾಕತ್ತೀರಿ ಅಂತ ಕಾಂಗ್ರೆಸ್ನವರು ದಟ್ಸ್ ಓಕೆ ಮೈ ಪಾಯಿಂಟ್ ಇಸ್ ಇದ್ದಾಗ ಆಯಿತು ಅನ್ನೋ ಕಾರಣಕ್ಕೆ ಅದು ಸರಿ ಆಗಿರಬೇಕು ಅಂತ ಏನಿಲ್ವಲ್ಲ ಬಿಜೆಪಿಯವ್ರು ಮಾಡಿದ್ದೆಲ್ಲ ಸರಿ ಅಂತೇನೋ ರೂಲ್ ಇದೆಯಾ ಅದನ್ನೇ ಮುಂದುವರಿಸ್ತೀವಿ ಈ ಪದ್ಧತಿ ಎಲ್ಲ ಧರ್ಮಗಳಲ್ಲೂ ಇದೆ ಅನ್ನೋದನ್ನ ಸರ್ಕಾರ ಹೇಳ್ಬಿಟ್ರಿ ಇಟ್ಸ್ ಓಕೆ ಹಾಗೆ ಇಲ್ದಿದ್ದಾಗ ಬಿಜೆಪಿಯವ್ರು ಮಾಡಿದ್ದಾಗಲೂ ಇತ್ತು ಅಂತ ಹಂಗಾಗಲ್ಲ ಸೌಹಾರ್ದ ಹಂಗಾಗಲ್ಲ ಆ ಸೌಹಾರ್ದ ಮತ್ತು ದಟ್ಸ ಕೆಲವೊಂದು ಎಲ್ಲ ಧರ್ಮದಲ್ಲೂ ಎಲ್ಲ ಕಡೆನೂ ಬರ್ಬೇಕು ಅವಾಗ ಬಿಜೆಪಿಯವ್ರು ಮಾಡಿದ್ದಾರೆ ಏನು ಬಿಜೆಪಿಯವ್ರೇನು ಗುತ್ಗೆದಾರ ಎಲ್ಲದಕ್ಕೂ ಅದಕ್ಕೂ ಉತ್ತರ ಕೊಡಿ ಸರ್ಕಾರದವರು ಅಷ್ಟೇ ಅದಿಲ್ಲ ಇದೆ ಎಲ್ಲ ಕಡೆನು ಅಂದರೆ ಫೇರ್ ಮಾಡಿ ಮಳೆ ಇನ್ನೂ ಮೂರು ದಿನ ಇರುತ್ತೆ ಅಂತ ಹೇಳಿದ್ದಾರೆ ಹನ್ನೆರಡನೇ ತಾರೀಕು ಎಲ್ಲ ಕಡೆನೂ ಆಗಿಬಿಡುತ್ತೆ ಮಳೆ ಅಂತ ಹೇಳಿದ್ದಾರೆ ಆಗಲಿ ಇವತ್ತು ಬೆಂಗಳೂರೆಲ್ಲ ಮಳೆ ಆಗಿದೆ ಸುಮಾರಾಗಿ ಎಲ್ಲೊಂದು ಕಡೆ ಮರ ಬಿದ್ದು ಬೆನ್ನುಮೂಳೆ ಮುರಿದೋಗಿದೆಯಂತೆ ಯಾರೋ ಒಬ್ಬರಿಗೆ ಟೆಕ್ ಟೆ ಟೆಕ್ಕಿ ಒಬ್ರಿಗೆ ಪಾಪ ಅಯ್ಯೋ ಇನ್ನೂ ಭಾಳ ಕಡೆ ಕೆ ಜಿ ಎಫ್ ರಾಬರ್ಟ್ಸನ್ ಪೇಟೆ ಬಂಗಾರಪೇಟೆ ಮಾಲೂರು ಅಲ್ಲೆಲ್ಲ ತುಂಬ ನೀರು ಬಂದು ಹಳ್ಳ ಕೊಳ್ಳೆಲ್ಲ ತುಂಬಿಕೊತ ಇದೆಯಂತೆ ತುಂಬಿಕೊಳ್ಳಿ ತುಂಬಿಕೊಳ್ಳಿ ಎಲ್ಲ ಬೇಬೇಗ ಕೆರೆಯೆಲ್ಲ ತುಂಬಿಕೊಳ್ಳಿ ಚಾಮನಗರದ ನೂರು ಕಡೆ ಆಗಿದೆ ಮಡಿಕೇರಿ ಅಲ್ಲೆಲ್ಲ ಮಳೆಯಾಗಿದೆ ಹಾಂ ಎಲ್ಲ ಕಡೆ ಆಗಿದೆ ಕೆಲವು ಎಲ್ಲ ನೊಣವಿನ ಕೆರೆಯ ಅಲ್ಲದು ಅಲ್ಲೆಲ್ಲೋ ಗ್ರಾಮದಲ್ಲಿ ಕತ್ತೆಗಳು ಮದುವೆ ಮಾಡಿಸಿದಾರಂತೆ ಕತ್ತೆನ ಕಪ್ಪೆನಾ ಕತ್ತೆನಾ ಕತ್ತೆ ಹಾಂ ಓಕೆ ಕತ್ತೆಗೂ ಮದುವೆ ಮಾಡಿದ್ದಾನೆ ಆಯಿತು ಮಾಡಿದಾರಂತೆ ಮಳೆ ಬರುತ್ತೆ ಅಂತ ಬರುತ್ತೆ ಇರಪ್ಪ ಒಂದು ಎರಡು ಮೂರು ದಿನ ಇರಿ ಬರುತ್ತೆ ಮಳೆ ಏಪ್ರಿಲ್ನಲ್ಲಿ ನಡೆದಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರ ಫಲಿತಾಂಶ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಕಟ ಆಗುತ್ತೆ ಸುದ್ದಿಗೋಷ್ಠಿ ನಡೆಸಿ ಪ್ರಕಟ ಮಾಡ್ತಾರೆ ನಂತರದಲ್ಲಿ ವೆಬ್ಸೈಟ್ಗಳಲ್ಲಿ ಲಭ್ಯವಾಗುತ್ತೆ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಪರೀಕ್ಷೆ ನಡೆದಿತ್ತು ಸುಮಾರು ಎಂಟು ಪಾಯಿಂಟ್ ಎರಡು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು ನಾಳೆ ಫಲಿತಾಂಶ ಬರುತ್ತೆ ಆಲ್ ದಿ ಬೆಸ್ಟ್